ಕಾರ್ಕಳ ಬೈಲೂರು ಪರಶುರಾಮ ಮೂರ್ತಿಯ ಪರಿಶುದ್ಧತೆ ಪರಿಶೀಲನೆ ನಡೆಸಬೇಕೆಂದು ಆಗ್ರಹಿಸಿ ದಿವ್ಯಾ ನಾಯ್ಕ್ ಅವರ ನೇತೃತ್ವದ ತಂಡ ಕಳೆದ ಆರು ದಿನಗಳಿಂದ ಕಾರ್ಕಳ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದೆ ಕುಂದಾಪುರ ಸಹಾಯಕ ಆಯುಕ್ತರಾದ ರಶ್ಮಿಯವರು ಸತ್ಯಾಗ್ರಹ ನಡೆಸುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಹೋರಾಟಗಾರರ ಬಳಿ ಮಾತನಾಡಿ ಒಂದು ತಿಂಗಳ ಒಳಗೆ ಈ ಪರಶುರಾಮನ ಮೂರ್ತಿಯು ಸಂಪೂರ್ಣ ಪರಿಶೀಲನೆಯಾಗಲಿದೆ ಎಂದು ತಿಳಿಸಿ ಉಪವಾಸ ಸತ್ಯಾಗ್ರಹ ಕೈಬಿಡುವಂತೆ ಮನವಿ ಮಾಡಿದ್ರು ಒಂದು ವಾರದೊಳಗಡೆ ಪರಿಶೀಲನೆ ನಡೆಸಲು ಸಾಧ್ಯವಿಲ್ಲವೇ ಎಂದು ಪ್ರಶ್ನಿಸಿದ ಪ್ರತಿಭಟನಾಕಾರರು ಪರಶುರಾಮನ ಮೂರ್ತಿ ಬಳಿ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಬೇಕು ಅಲ್ಲದೆ ಪರಿಶೀಲನೆ ಆಗುವವರೆಗೆ ಅಲ್ಲಿ ಯಾವುದೇ ಕಾಮಗಾರಿಗಳನ್ನು ನಡೆಸಲು ಅನುಮತಿ ನೀಡಬಾರದು ಎಂದು ಒತ್ತಾಯಿಸಿದ್ರು ಕಾರ್ಕಳ ತಹಶೀಲ್ದಾರ್ ಅನಂತಕೃಷ್ಣ ಪ್ರತಿಭಟನಾ ಪ್ರಮುಖರಾದ ಚಿತ್ತರಂಜನ್ ಶೆಟ್ಟಿ ವಿವೇಕ್ ಶೆಟ್ಟಿ ಮುನಿಯಾಲು ಉದಯಕುಮಾರ್ ಶೆಟ್ಟಿ ರಾವ್ ಕಾಂತಿ ಶೆಟ್ಟಿ ಸುಬ್ಬಿತ್ ಎನ್ನಾರ್ ರುಕ್ಮಯ್ ಶೆಟ್ಟಿಗಾರ್ ಮೊದಲಾದವರು ಪಾಲ್ಗೊಂಡಿದ್ರು ವಿ ವಿಫೋ ನ್ಯೂಸ್ ಕಾರ್ಕಳ